ಹೈ ಫ್ರೆಂಡ್ಸ್ ಈ ಒಂದು ವಿಡಿಯೋದಲ್ಲಿ ರೈಲ್ವೆ ಇಲಾಖೆಯ ಹುದ್ದೆಗೆ ಸಂಬಂಧಪಟ್ಟಂಥ ಇಲ್ಲಿ ಒಟ್ಟು ಎರಡು ಸಾವಿರದ ಐನೂರ ಇಪ್ಪತ್ತೊಂದು ಹುದ್ದೆಗಳು ಖಾಲಿ ಇವೆ ಪರೀಕ್ಷೆ ಇಲ್ಲ ಹತ್ತನೇ ಕ್ಲಾಸ್ ಪಾಸ್ ಆದರೆ ಮಾತ್ರ ಈ ಒಂದು ಸುವರ್ಣ ಅವಕಾಶ ನಿಮಗೆ ದೊರೆಯಲಿದೆ ಪುರುಷರು ಮತ್ತು ಮಹಿಳೆಯರು ಇಬ್ಬರು ಈ ಒಂದು ಹುದ್ದೆಗೆ ಅರ್ಜಿಯನ್ನು ಹಾಕಬೇಕು ಇ ಇದಕ್ಕೆ ಯಾವುದೇ ಒಂದು ಪರೀಕ್ಷೆ ಇರುವುದಿಲ್ಲ ಇಲ್ಲಿ ನೋಡಿ ಖಾಲಿ ಇರುವ ಹುದ್ದೆಗಳ ವಿವರದ ಬಗ್ಗೆ ಇಲ್ಲಿ ಕೊಡಲಾಗಿದೆ ನೋಡಿ ಮೊದಲನೇದು ಜಬಲ್ಪುರ್ ವಿಭಾಗದಲ್ಲಿ ಎಂಟುನೂರ ಎಂಬತ್ನಾಲ್ಕು ಹುದ್ದೆಗಳು ಭೂಪಾಲ್ ವಿಭಾಗದಲ್ಲಿ ಆರುನೂರ ಹದಿನಾಲ್ಕು ಹುದ್ದೆಗಳು ಕೋಟಾ ವಿಭಾಗದಲ್ಲಿ ಆರುನೂರ ಎಂಬತ್ತೈದು ಹುದ್ದೆಗಳು ಮತ್ತು ಕೋಟಾ ವರ್ಕ್ಶಾಪ್ ವಿಭಾಗದಲ್ಲಿ ಒನ್ನೂರ ಅರವತ್ತು ಹುದ್ದೆಗಳು ಹಾಗೆ ಸಿ ಆರ್ ಡಬ್ಲ್ಯೂ ಎಸ್ ಬಿ ಪಿ ಎಲ್ ವಿಭಾಗದಲ್ಲಿ ಒನ್ನೂರ ಐವತ್ತೆಂಟು ಹುದ್ದೆಗಳು ಎಚ್ ಕ್ಯೂ ಜಬಲ್ಪುರ್ ವಿಭಾಗದಲ್ಲಿ ಇಪ್ಪತ್ತು ಹುದ್ದೆಗಳು ಹೀಗೆ ಖಾಲಿ ಒನ್ ಇರುವ ಹುದ್ದೆಗಳ ಒಂದು ವಿವರಣೆ ಕೊಡಲಾಗಿದೆ ಹಾಗೆ ಇಲ್ಲಿ ನೋಡಿ ಅಂಚೆ ಇಲಾಖೆಯಲ್ಲಿ ಎಂ ತೊಂಬತ್ತೆಂಟು ಸಾವಿರದ ಎಂಬತ್ತ್ಮೂರು ಖಾಲಿ ಇರುವ ಹುದ್ದೆಗಳಿಗೆ ಅರ್ಜಿ ಆಹ್ವಾನವಾಗಿದೆ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ಆದವರಿಗೆ ಮಾತ್ರ ಇದು ಅಂಚೆ ಇಲಾಖೆಯಲ್ಲಿ ಮಾತ್ರ ಇದು ಸಪ್ರೇಟ್ ಇರುತ್ತದೆ ಹಾಗೆ ಶಿಕ್ಷಣ ಹೇಗಿದೆ ಎಂದು ಶಿಕ್ಷಣದ ಒಂದು ಅರ್ಹತೆ ನೋಡೋಣ ಇಲ್ಲಿ ಕನಿಷ್ಠ ಐವತ್ತು ಪರ್ಸೆಂಟ್ ಅಂಕ ಅಂಕಗಳೊಂದಿಗೆ ಹತ್ತನೇ ತರಗತಿ ಪರೀಕ್ಷೆಗೆ ಪಾಸ್ ಜತೆಗೆ ವಿವಿಧ ಟ್ರೇಡ್ಗಳಲ್ಲಿ ಐ ಟಿ ಐ ಪಾಸ್ ಮಾಡಿರಬೇಕು ಎನ್ ಸಿ ವಿ ಟಿ ಎಸ್ ಸಿ ವಿ ಟಿ ಐ ಟಿ ಐ ಸರ್ಟಿಫಿಕೇಟ್ ಪಾಸ್ ಮಾಡಿರಬೇಕು ಹಾಗೆ ಇಲ್ಲಿ ಅರ್ಜಿ ಸಲ್ಲಿಸಲು ಬೇಕಾದ ಒಂದು ದಾಖಲೆ ಏನೇನು ಅರ್ಜಿ ಸಲ್ಲಿಸಲು ಡಾಕ್ಯುಮೆಂಟ್ಸ್ ಬೇಕು ಎಸ್ ಎಲ್ ಸಿ ಅಂಕಪಟ್ಟಿ ಜನ್ಮ ದಿನಾಂಕ ದಾಖಲೆ ಬರ್ತ್ ಸರ್ಟಿಫಿಕೇಟ್ ಬೇಕು ಐ ಟಿ ಐ ಪಾಸ್ ಅಂಕಪಟ್ಟಿ ಬೇಕು ಜಾತಿ ಪ್ರಮಾಣಪತ್ರ ಇನ್ ಇನ್ಕಮ್ ಸರ್ಟಿಫಿಕೇಟ್ ಬೇಕು ಇಲ್ಲಿ ಜಾಗ ಗುಡಿಸಲು ಹಳೆ ಮನೆ ಇದ್ದವರಿಗೆ ಉಚಿತ ಮನೆ ಕಟ್ಟಿಸಲು ಅವಕಾಶ ಬಸವ ವಸತಿ ಯೋಜನೆ ಇದು ಬೇರೆ ವಿವರಣೆ ಹಾಗೆ ಒಂದು ವಯಸ್ಸಿನ ಮಿತಿ ನೋಡೋಣ ಕನಿಷ್ಠ ವಯಸ್ಸು ಹದಿನೈದು ವರ್ಷಗಳು ಗರಿಷ್ಠ ವಯಸ್ಸು ಹದ್ ಇಪ್ಪತ್ತ್ನಾಲ್ಕು ವರ್ಷಗಳೊಳಗೆ ಈ ಒಂದು ಹುದ್ದೆಗೆ ಅವಶ್ಯಕರು ನಿಯಮಗಳ ಪ್ರಕಾರ ವಯಸ್ಸಿನ ಸಡಿಲಿಕೆ ಅನ್ವಯಿಸುತ್ತದೆ ಹಾಗೆ ನೋಡಿ ಒಂದು ಅರ್ಜಿ ಒಂದು ಶುಲ್ಕ ನೋಡೋಣ ಇಲ್ಲಿ ಅರ್ಜಿಯ ಒಂದು ಶುಲ್ಕ ಏನಿದೆ ಎಂಬುದು ಸಾಮಾನ್ಯ ವರ್ಗ ಒ ಬಿ ಸಿ ವರ್ಗದ ಅಭ್ಯರ್ಥಿಗಳಿಗೆ ನೂರು ರೂಪಾಯಿ ಎಸ್ ಸಿ ಎಸ್ ಟಿ ಪಿ ಡಬ್ಲ್ಯೂ ಡಿ ಅಬ್ ಮಹಿಳಾ ಅಭ್ಯರ್ಥಿಗಳಿಗೆ ಶುಲ್ಕ ವಿನಾಯಿತಿ ಇರುತ್ತದೆ ಹಾಗೆ ಇಲ್ಲಿ ನೇಮಕಾಯಿತಿ ಆಯ್ಕೆ ಪ್ರಕ್ರಿಯೆ ಹೇಗಿದೆ ಎಂಬುದು ನೋಡೋಣ ಹತ್ತನೇ ತರಗತಿಯಲ್ಲಿ ಅಭ್ಯರ್ಥಿಗಳು ಪಡೆದ ಅಂಕಗಳು ಆಧಾರದ ಮೇಲೆ ಮೆರಿಟ್ ಪಟ್ಟಿಯನ್ನು ಪಡ್ ಸಿದ್ಧಪಡಿಸಲಾಗುತ್ತದೆ ಹಾಗೆ ಇಲ್ಲಿ ಪ್ರಮುಖ ದಿನಾಂಕ ನೋಡೋಣ ಇಲ್ಲಿ ಅರ್ಜಿ ಸಲ್ಲಿಸಲು ಪ್ರಾರಂಭದ ದಿನಾಂಕ ಹದಿನೆಂಟು ನವೆಂಬರ್ ಎರಡು ಸಾವಿರ ಇಪ್ಪತ್ತೆರಡು ಈಗಾಗಲೇ ಅರ್ಜಿಯನ್ನು ಹಾಕಲು ಪ್ರಾರಂಭವಾಗಿದೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಹನ್ನೊಂದು ಹನ್ನೆರಡು ಎರಡು ಸಾವಿರ ಇಪ್ಪತ್ತೆರಡು ರಾತ್ರಿ ಹನ್ನೊಂದು ಐವತ್ತೊಂಬತ್ತು ಗಂಟೆಯವರೆಗೆ ಒಳಗೆ ಅರ್ಜಿಯನ್ನು ಹಾಕಬೇಕು ಇದು ಒಂದು ರೈಲ್ವೆ ಡಿಪಾರ್ಟ್ಮೆಂಟ್ನ ಒಂದು ಹುದ್ದೆ ಆಗಿದೆ ಒಟ್ಟು ಎರಡು ಸಾವಿರದ ಐನೂರ ಇಪ್ಪತ್ತೊಂದು ಹುದ್ದೆಗಳು ಬೃಹತ್ ಒಂದು ನೇಮಕಾತಿಯನ್ನು ಮಾಡಲಾಗಿದೆ ಇಲ್ಲಿ ಎಸ್ ಸಿ ಎಸ್ ಎಲ್ ಸಿ ಮತ್ತು ಐ ಟಿ ಎ ಆದವರಿಗೆ ಈ ಒಂದು ಸುವರ್ಣ ಅವಕಾಶ ದೊರೆಯಲಿದೆ Thank you, friends. Thank you all.